कॉल वोट अभियान के एंदिनंते भर्जरी रेस्पॉन्स बेळग्गे मधुगिरी विधानसभा क्षेत्र चुनावणा पूर्व समीक्षे आरंभ आगिदे। बेळग्गे 9:30 कूड पवर् टीवी एलेक्षन सेंटर गे करेगळ महापूर्वे हरिदु बर्ता इदे। ऑलरेडी आल्मोस्ट 1 अवर आगिदे, वोटिंग लाइन्स ओपन आगि 12:30 वरेगू कूड अंद्रे 12:30 वरेगू कूड मधुगिरी विधानसभा क्षेत्र मतदाररिगे कॉल माडि वोट माडोदक्के अवकाश इदे। पवर् टीवी समीक्षेगे मतदाररु ओळ्ळे रेस्पॉन्स अन्न नीडुत्ता इद्दारे। निरंतरवागि मधुगिरी विधानसभा क्षेत्र मतदाररु कॉल माड्ता इद्दारे। यस, हागिद्रे मधुगिरी विधानसभा क्षेत्र राज्यद जनर ಗಮನವನ್ನ ಸೆಳೆದಿರುವಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರ ಕೂಡ ಒಂದು. ಹಾಗಾದ್ರೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೆಲ್ಲ ಕಣಕ್ಕೆ ಇಳಿತಾ ಇದ್ದಾರೆ, ಹೇಗಿದೆ ಅಲ್ಲಿನ ಟ್ರೆಂಡ್ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ನಮ್ಮ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ, ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ನಾನು ಅವರತ್ರ ಮಾತನಾಡ್ತಾ ಹೋಗ್ತೀನಿ. ಅರುಣ್, ನಾನು ಆಗ್ಲೇ ಹೇಳಿದಂಗೆ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರ ಗಮನ ಸೆಳೆದಿರುವಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರ ಕೂಡ ಒಂದು. ಸೋ ಹಾಗಾದ್ರೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ, ಏನ್ ಹೇಳ್ತೀರಿ? ಥ್ಯಾಂಕ್ ಯು ಸಿಂಧೂರ. ಮಧುಗಿರಿ ಸ್ವಾತಂತ್ರ್ಯ ಪೂರ್ವದಿಂದಲೂ ನಂತರ ಸ್ವಾತಂತ್ರ್ಯ ಅನಂತರವೂ ಸಹ ಇಡೀ ರಾಷ್ಟ್ರದ ಗಮನ ಸೆಳೆದಿರುವಂತ ಒಂದು ಐತಿಹಾಸಿಕವಾದಂತ ವಿಧಾನಸಭಾ ಕ್ಷೇತ್ರ ಮಧುಗಿರಿ. ಕೋಟೆಗಳ ನಾಡು ಅಂತ ಕೂಡ ಕರೀತಾರೆ ಮಧುಗಿರಿಯನ್ನ. ಇಂತಹ ಮಧುಗಿರಿ ಮೊದಲು ಆರಂಭದಲ್ಲಿ ಎಲ್ಲಾ ಕ್ಷೇತ್ರಗಳಿದ್ದಂತೆ ಇದು ಕೂಡ ಕಾಂಗ್ರೆಸ್ನ ಭದ್ರಕೋಟೆನೇ ಆಗಿತ್ತು. ಅದಾದ ಬಳಿಕ ಜನತಾ ಪರಿವಾರದ ಹಿಡಿತಕ್ಕೆ ಹೋಯಿತು. ಈಗ ಜನತಾ ಪರಿವಾರ ಅದರಲ್ಲೂ ಜಾತ್ಯತೀತ ಜನತಾ ದಳ ವರ್ಸಸ್ ಕಾಂಗ್ರೆಸ್ ಮಧುಗಿರಿಯಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಿರುವಂತಹ ಕ್ಷೇತ್ರ. ಮೊದಲು ಮಧುಗಿರಿ ಕೊರಟಗೆರೆ ಎರಡು ಕೂಡ ಜಂಟಿ ಕ್ಷೇತ್ರವಾಗಿತ್ತು. ಆ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಕೂಡ ಇಲ್ಲಿ ನಿಂತುಕೊಂಡು ಒಮ್ಮೆ ಗೆದ್ದಿದ್ದಾರೆ. ಅಷ್ಟೇ ಯಾಕೆ, ಜೆಡಿಎಸ್ ನಿಂದ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿದ್ದು ಕೂಡ ಇದೇ ಮಧುಗಿರಿ ಕ್ಷೇತ್ರದಿಂದ. ಹಾಗಾಗಿ ಮಧುಗಿರಿ ಒಂದು ರೀತಿ ಎಲ್ಲರ ಗಮನ ಸೆಳೆಯುವಂತ ಕ್ಷೇತ್ರ. 2018 ರಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತ ರಾಜಣ್ಣನವರು ಪರಾಭವಗೊಂಡಿದ್ದರು. ಆಗ ವೀರಭದ್ರಪ್ಪನವರು ಜೆಡಿಎಸ್ ಅಭ್ಯರ್ಥಿ, ಅವರು ಜಯ ಗಳಿಸಿದ್ರು. ಹಾಗಾದ್ರೆ ಈ ಬಾರಿ ಯಾರು? ಬಹುತೇಕ ಕಾಂಗ್ರೆಸ್ ನಿಂದ ಮತ್ತೆ ರಾಜಣ್ಣನವರೇ ಕಣಕ್ಕಿಳಿಯುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ವೀರಭದ್ರಪ್ಪನವರು ಜೆಡಿಎಸ್ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಅನೌನ್ಸ್ ಮಾಡಿದ್ದಾರೆ. ಆದರೆ ವೀರಭದ್ರಪ್ಪ ಇಲ್ಲ, ನಾನು ನಿಂತ್ಕೊಳ್ಳಲ್ಲ, ನಂಗೆ ಬೇಕಾಗಿಲ್ಲ, ಆರೋಗ್ಯ ಸರಿ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆದರೂ ಅವರಿಗೆ ಟಿಕೆಟ್ ಈಗಾಗಲೇ ಅನೌನ್ಸ್ ಆಗಿದೆ. ಆದರೆ ಆ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ನಿವೃತ್ತ ಅಧಿಕಾರಿ ಎಲ್ಸಿ ನಾಗರಾಜು ಪ್ರಯತ್ನಿಸ್ತಾ ಇದ್ರು. ಈಗ ಅವರಿಗೆ ಟಿಕೆಟ್ ತಪ್ಪಿರೋ ಹಿನ್ನೆಲೆಯಲ್ಲಿ ಅವರು ಪಕ್ಷೇತರರಾಗಾರು ಸ್ಪರ್ಧೆ ಮಾಡಬಹುದು ಅಥವಾ ಬಿಜೆಪಿಗೆ ಸೇರ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಒಂದು ವೇಳೆ ಎಲ್ಸಿ ನಾಗರಾಜು ಅವರು ಏನಾದ್ರು ಬಿಜೆಪಿಗೆ ಸೇರ್ಪಡೆಯಾದರೆ ಆಗ ಈ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇವತ್ತು ಬೆಳಗ್ಗೆ 9:30ರಿಂದಲೇ ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ ಶುರುವಾಗಿದೆ. ಬೆಳಗಿನಿಂದ ನಿರಂತರವಾಗಿ ಕರೆಗಳು ಬರ್ತಾ ಇವೆ. ಜನ ತುಂಬ ಆಸಕ್ತಿಯಿಂದ ಕರೆ ಮಾಡ್ತಾ ಇದ್ದಾರೆ. ಮಧುಗಿರಿ ಕ್ಷೇತ್ರದಲ್ಲಿ ಈ ಬಾರಿ ಯಾರನ್ನು ಆಯ್ಕೆ ಮಾಡಿದ್ರೆ ಸೂಕ್ತ ಅಂತ ಜನ ನಿರ್ಧಾರ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮಧುಗಿರಿ ಕ್ಷೇತ್ರದ ನವಾಲೆ ಹೇಳಿದಂತೆ ಒಂದು ಪಕ್ಷಕ್ಕೆ ಯಾವತ್ತೂ ಸೀಮಿತವಾದದ್ದಲ್ಲ. ಒಂದ್ಸರಿ ಕಾಂಗ್ರೆಸ್, ಒಂದ್ಸರಿ ಜೆಡಿಎಸ್. ನೋಡಿ, ಮಧುಗಿರಿಯಿಂದ ನಮ್ಮಲ್ಲಿ ಹೇಗೆ ನಡೀತಾ ಇದೆ ಈ ಒಂದು ಕಾಲ್ ಮಾಡಿ ವೋಟ್ ಮಾಡಿ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ಅಲ್ಲಿಯ ಮತದಾರರು ಕೂಡ ಬಂದಿದ್ದಾರೆ. ಅವರೇ ಇಲ್ಲಿ ಕಾಲ್ನ ರಿಸೀವ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಪುನೀತ್ ಅಂತ ಹೇಳಿ. ಸರ್ ಪುನೀತ್ ಅವರೇ, ತಾವು ಮಧುಗಿರಿಯಿಂದ ಬಂದಿದ್ದೀರಾ? ಬೆಳಗ್ಗೆಯಿಂದ ನೀವು ಕೂಡ ಇಲ್ಲಿ ಕಾಲ್ ರಿಸೀವ್ ಮಾಡ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ? ಸರ್ ಒಳ್ಳೆ ರೆಸ್ಪಾನ್ಸ್ ಇದೆ, ಎಲ್ಲ ಪಕ್ಷಗಳಿಗೂ ಜನಗಳು ಬುದ್ಧಿಯಿಂದ ವೋಟ್ ಮಾಡ್ತಿದ್ದಾರೆ. ಸೊ ಚೆನ್ನಾಗಿ ನಡೀತಿದೆ ಸರ್. ನಿಮ್ಗೇನು ಅನಿಸ್ತು? ಈಗ ನಮ್ಮದು ಪಾರದರ್ಶಕವಾಗಿ ನಾವು ಕಾಲ್ ಮಾಡಿ ವೋಟ್ ಮಾಡಿ ಮಾಡ್ತಾ ಇದ್ದೀವಿ. ನಾವು ಯಾರ ಫೇವರು ಅಲ್ಲ, ಯಾರ ಆಪೋಸಿಟು ಅಲ್ಲ. ಇಲ್ಲಿ ಜನ ಕಾಲ್ ಮಾಡಿದಾಗ ಅವರೆಲ್ಲ ಏನು ಪ್ರಶ್ನೆ ಕೇಳಿದ್ರು, ನೀವೇನು ಉತ್ತರ ಹೇಳಿದ್ರಿ, ನಿಮ್ಮ ಅನುಭವ ಏನಾಯಿತು ಅಂತ ಹೇಳಿ. ಕೆಲವರು ಪಕ್ಷಗಳು ಹೇಳ್ತಾರೆ, ಕೆಲವರು ಅಭ್ಯರ್ಥಿಗಳು ಹೇಳ್ತಾರೆ, ಕೆಲವರು ಇನ್ನು ಕೆಲವರು ಬೇರೆ ಬೇರೆ ಒಂದು ಹೆಸರುಗಳು ಹೇಳ್ತಾಯಿದ್ದಾರೆ ಬೇರೆ ಅಭ್ಯರ್ಥಿಗಳು. ಎಲ್ಲ ಥರದಲ್ಲೂ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಇಲ್ಲಿ ನಾನು ನೋಡಿದಂಗೆ ಇಲ್ಲಿವರೆಗೂ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಮಧ್ಯೆ ತುಂಬ ಬಲ ಇದೆ, ಅವರಿಬ್ಬರಲ್ಲೂ ನಡೀತಿದೆ, ಆ ಥರ ನಡೀತಿದೆ ಸರ್. ನೀವು ಹಿಂದಿನ ಚುನಾವಣೆಗಳು ಕೂಡ ಮಧುಗಿರಿ ನೋಡಿರ್ತೀರಿ, ಜನ ಪಕ್ಷಕ್ಕೆ ಆದ್ಯತೆ ಕೊಡ್ತಾರೋ ಇಲ್ಲ ಕ್ಷೇತ್ರದ ಸಮಸ್ಯೆಗಳಿಗೋ? ಸರ್ ಕ್ಷೇತ್ರದ ಸಮಸ್ಯೆಗೂ ಆದಷ್ಟು ಇದು ಒತ್ತು ಕೊಡ್ತಾರೆ, ಜೊತೆಗೆ
ಪಕ್ಷದ ಅಭ್ಯರ್ಥಿಗಳನ್ನು ಕೂಡ ಅವರಿಗೆ ಕೂಡ ಒತ್ತು ಕೊಡ್ತಾರೆ ಕೆಲವರು ಸರ್ ನೋಡಿದ್ರಲ್ಲ ಇದು ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ